ಪರೀಕ್ಷೆಯ ಫಲಿತಾಂಶ ಕಾರಣ ತಾನೆ ಹೌದು ಮಮ್ಮ ನಾನು ಫೇಲ್ ಆಗಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಮಮ್ಮ ನೋಡು ಶಿಕಾರ ಒಂದು ಮಾಡಿದ ನಿನ್ನ ಮುಖ ಕಂಡಾಗಲೇ ನಾನು ಅಂದುಕೊಂಡೆ ಹಳಸಿದ ಮುಖದಲ್ಲಿ ಅನುತ್ತೀರ್ಣದ ಛಾಯೆಗಳು ಎದ್ದು ಕಾಣುತ್ತಿವೆ ಅಂತ ನೋಡು ಶಿಕಾರ ನೀನು ಅಂದುಕೊಳ್ಳಬೇಡ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲೂ ನಡೆಯಲೇಬೇಕಾದ ಹೋರಾಟ ಮಾಮ ನಿಮ್ಮಾಸೆ ಎಲ್ಲ ನಿರಾಸೆ ಆಯಿತೆಂದು ನಿರಾಶಿತರಾಗಬೇಡಿ ನಾನು ಈ ವರ್ಷ ಖಂಡಿತ ಪಾಸ್ ಆಗುತ್ತೇನೆ ನಿಮ್ಮ ಆಕಾಂಕ್ಷೆಯನ್ನು ಈಡೇರಿಸಬೇಕೆಂದೇ ಸಾವಿನ ದವಡೆಯಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ ಶೇಖರ್ ನೀನು ಹೌದು ಮಾಮ ವಿಷ ಕುಡಿದು ಸಾಯಲು ಹೋದ ನನ್ನನ್ನು ಪುನಃ ಪದವಿಯ ಪದದಲ್ಲಿ ಪಾದಾರ್ಪಣೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾನೆ ಆ ಪರಮೇಶ್ವರ ಶೇಖರ್ ನಿರ್ಗತಿಕನ ಕಾರ್ಯಕ್ಕೆ ಆದರ್ಪ ಶ್ರೀಮಂತನಳಿಯನಾದ ನೀನು ಕೈ ಹಾಕಬೇಕೆ ನೀವು ಕಷ್ಟಪಡಬಾರದೆಂದು ಬೆಟ್ಟದಷ್ಟು ಆಸ್ತಿ ಸಂಪಾದಿಸಿಟ್ಟಿದ್ದೇನೆ ನಿನ್ನ ಆಯೋಜನೆ ಫೇಲ್ ಆದರೆ ಏನಾಯಿತು ಸಾಕಷ್ಟು ಜಮೀನಿದೆಯಲ್ಲ ಈ ಜಮೀನಿನ ಬಗ್ಗೆ ನಿನಗೆ ಏನಾದರೂ ಅನುಮಾನವಿದ್ದರೆ ಮಾಮ ಇನ್ನೊಂದು ಸಲ ನೀವು ಈ ಮಾತನ್ನು ಹೇಳಿದ್ರಿ ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸ ನನ್ನನ್ನು ಸಾವಿನೆಡೆಗೆ ಬಿಡಲಿಲ್ಲ ಮಾಮ ಸಮಯಕ್ಕೆ ಸರಿಯಾಗಿ ಆನಂದ್ ಬಂದು ಆ ಬಂಧನದಿಂದ ಬಿಡುಗಡೆ ಮಾಡಿಕೊಂಡು ಬಂದಿದ್ದಾನೆ ಯಾರು ನಿವೃತ್ತ ಶಿಕ್ಷಕ ಶಿವರಾಜಪ್ಪ ಸಾಕುಮಗ ಆನಂದನೇನು ಹೌದು ಮಾಮ ಆ ಮಹಾತ್ಮನೇ ಈ ಆತ್ಮಕ್ಕೆ ಪುನರ್ಜೀವ ತಂದಿದ್ದಾನೆ ಈಗ ಅದೇ ಮನೆಯ ದೀಪ ಬೆಳಗಬೇಕೆಂದು ನಿನ್ನ ತಂಗಿ ಶಶಿಯನ್ನು ಕಳಿಸಿಕೊಡಬೇಕೆಂದು ಕೊಟ್ಟಿದ್ದೀನಿ ಅಂದರೆ ಆ ನಿವೃತ್ತ ಶಿಕ್ಷಕನ ಮಗನಾದ ಡಾಕ್ಟರ್ ವಿಜಯನಿಗೆ ಶಶಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಾನು ನಿರ್ಣಯವನ್ನು ಮಾಡಿಕೊಂಡಿದ್ದೇನೆ ಸತ್ಯ